ಇವತ್ತು ಹರ್ಷನನ್ನ ಹತ್ಯೆ ಮಾಡಿರುವಂತ ಈ ರಾಕ್ಷಸರಿಗೆ ನಾನು ಇವತ್ತೊಂದು ಮಾತು ಹೇಳ್ತಾ ಇದ್ದೀನಿ. ಇವತ್ತು ರಾಜ್ಯದಲ್ಲಿರುವಂಥದ್ದು ಬಿಜೆಪಿ ಸರ್ಕಾರ, ರಾಜ್ಯದಲ್ಲಿ ಇವತ್ತಿರುವಂಥದ್ದು ಹಿಂದುತ್ವದ ಚಿಂತನೆಯ ಆಧಾರದ ಮೇಲಿರುವಂಥ ಸರ್ಕಾರ. ಯಾರ್ಯಾರು ಇದನ್ನ ನೀವು ಎಕ್ಸಿಕ್ಯೂಟ್ ಮಾಡಿಸಿದ್ದೀರಾ, ಇದ್ರ ಹಿಂದೆ ಯಾರ್ಯಾರು ಇದ್ದೀರಾ, ನಿಮ್ಮೆಲ್ಲರೂ ಕೂಡ ಹುಡುಕಿ ಹುಡುಕಿ ಗಲ್ಲಿಗೇರಿಸುವಂತ ಕೆಲಸ ಈ ಸರ್ಕಾರ ಮಾಡುತ್ತೆ. ಅದೇ ನಾವಿವತ್ತು ಇಡೀ ರಾಜ್ಯದ ಜನತೆ ಕೊಡ್ತಾ ಇರುವಂತ ಸಂದೇಶ. ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ಈ ರೀತಿ ಹಿಂದೂ ಕಾರ್ಯಕರ್ತರ ಹತ್ಯೆ ಆದಾಗ ಪ್ರತಿಭಟನೆ ನಾವು ಮಾಡ್ತಾ ಇದ್ವಿ. ಇವತ್ತು ನಾವು ಯಾರ ವಿರುದ್ಧ ಪ್ರತಿಭಟನೆ ಮಾಡೋದು? ನಮ್ಮದೇ ಸರ್ಕಾರ. ಇವತ್ತು ಪ್ರತಿಭಟನೆಯ ಕಾಲ ಅಲ್ಲ, ಆಗ್ರಹ ನಿವೇದನೆಗಳ ಕಾಲ ಅಲ್ಲ ಇದು. ಈ ಮತಾಂಧ ರಾಕ್ಷಸರನ್ನ ಗಲ್ಲಿಗೇರಿಸುವಂತ ಕಾಲ ಇದು. ಇದು ನಮ್ಮ ಸರ್ಕಾರ ಇವತ್ತು ಮಾಡೇ ತೀರತ್ತೆ, ಮಾನ್ಯ ಮುಖ್ಯಮಂತ್ರಿಗಳು ಮಾಡೇ ಮಾಡ್ತಾರೆ ಅನ್ನುವಂಥ 100ಕ್ಕೆ 100 ನಂಬಿಕೆಯನ್ನು ಇವತ್ತು ನಾವಿವತ್ತು ಹರ್ಷನ ತಾಯಿಗೆ ತಂದೆಗೆ ಕೊಟ್ಟು ಬಂದಿದ್ದೀನಿ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ, ರಾಜ್ಯ ಸರ್ಕಾರದ ಹತ್ರ ನಂದು 4-5 ಆಗ್ರಹಗಳಿದೆ. ಈ ಸೈಕಲ್ ಆಫ್ ಡೆತ್ಸ್ ಇದು ಪರ್ಮನೆಂಟ್ ಆಗಿ ನಿಲ್ಲಬೇಕು ಅಂತಂದ್ರೆ ನಾವು ಕರ್ನಾಟಕದಲ್ಲಿ ನಾವೇನು ಮಾಡಬೇಕು? ಮಂಗಳೂರಿನ ಶರತ್ ಮಡಿವಾಳನ್ ಹತ್ಯೆ ಆಯಿತು, ಉತ್ತರ ಕನ್ನಡದಲ್ಲಿ ಪರೇಶ್ ಮೇಸ್ತಂದಾಯಿತು, ಬೆಂಗಳೂರಲ್ಲಿ ರುದ್ರೇಶ್ ಅಂದಾಯಿತು. ಯಾವಾಗ ಯಾವಾಗ ಈ ರೀತಿ ಹಿಂದೂ ಕಾರ್ಯಕರ್ತರುಗಳದ್ದು ಹತ್ಯೆ ಆಗುತ್ತೋ ಆಗೆಲ್ಲ ಸಂದರ್ಭದಲ್ಲಿ ನಾವು ಅದೊಂದು ಐಸೋಲೇಟೆಡ್ ಇನ್ಸಿಡೆಂಟು, ಅದೊಂದು ಸಪರೇಟ್ ಆಗಿರುವಂಥ ಒಂದು ಕೃತ್ಯ ಅಂತ ನಾವು ನೋಡ್ತೀವಿ. ನಾವು ಮಾಡ್ತಾ ಇರುವಂಥ ತಪ್ಪಲ್ಲಿ ಇದು ಇಂಡಿವಿಜುವಲ್ ಐಸೋಲೇಟೆಡ್ ಮರ್ಡರ್ಗಳಲ್ಲ, ಇವೆಲ್ಲವೂ ಕೂಡ ಒಂದು ಕಾನ್ಸ್ಪಿರಸಿಯ ಒಂದು ಭಾಗ. ಇದು ಯಾರು ಶರತ್ ಮಡಿವಾಳನ ಕೊಂದ್ರೋ, ಯಾವ ಕಾರಣಕ್ಕೆ ಶರತ್ ಮಡಿವಾಳನ ಕೊಂದ್ರೋ, ಅದೇ ಕಾರಣಕ್ಕೆ ಅದೇ ವ್ಯಕ್ತಿಗಳು ಅದೇ ಶಕ್ತಿಗಳು ಪರೇಶ್ ಮೇಸ್ತನ ಕೊಂದಿದ್ದು, ಅದೇ ಶಕ್ತಿಗಳು ಅದೇ ಕಾರಣಕ್ಕೆ ರುದ್ರೇಶನನ್ ಕೊಂದಿದ್ದು, ಅದೇ ಶಕ್ತಿಗಳು ಕುಟ್ಟಪ್ಪನನ್ ಕೊಂದಿದ್ದು. ಇವತ್ತು ಹೆಸರೇ ಮರ್ತೋಗೋ ಅಷ್ಟು ಮಟ್ಟಿಗೆ ಲಿಸ್ಟ್ ಬೆಳೀತಾ ಹೋಗ್ತಾ ಇದೆ. ಇವರೆಲ್ಲರೂ ಇದು ಯಾವುದು ಐಸೋಲೇಟೆಡ್ ಇನ್ಸಿಡೆಂಟ್ಗಳಲ್ಲ, ಇವೆಲ್ಲವೂ ಕೂಡ ಒಂದು ಲಾರ್ಜರ್ ಕಾನ್ಸ್ಪಿರಸಿಯ ಭಾಗ. ಹತ್ರ ಇಲ್ಲಿನ ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ಹತ್ರ ನನ್ನ ಮೊದಲ ಆಗ್ರಹ ಅಂತಂದ್ರೆ, ಹಿಂದೂ ಹರ್ಷನ ಹತ್ಯೆ ಇದು ಮರ್ಡರ್ ಅಲ್ಲ, ಇದು ಆಕ್ಟ್ ಆಫ್ ಟೆರರ್, ಇದು ಭಯೋತ್ಪಾದಕ ಕೃತ್ಯ. ಐಪಿಸಿ 302 ಕೆಳಗಡೆ ಇದನ್ನ ನೀವು ಮರ್ಡರ್ ಅಂತ ನೀವು ತನಿಖೆ ಮಾಡೋದಲ್ಲ. ಅನ್ಲಾಫುಲ್ ಪ್ರಿವೆಂಟ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ನ ಕೆಳಗಡೆ, UAPA ಆಕ್ಟ್ ನ ಕೆಳಗಡೆ ಇದನ್ನ ಭಯೋತ್ಪಾದಕ ಕೃತ್ಯ ಅಂತಲೇ ನೀವಿವತ್ತು ಮೊಕದ್ದಮೆಯನ್ನು ದಾಖಲಿಸಬೇಕು. ದಿಸ್ ಇಸ್ ಅನ್ ಆಕ್ಟ್ ಆಫ್ ಟೆರರ್, ದಿಸ್ ಇಸ್ ನಾಟ್ ಮರ್ಡರ್. ಇದನ್ನ ಇಡೀ ದೇಶಕ್ಕೆ ನಾವು ಬಹಳ ಕಟ್ಟುನಿಟ್ಟಾಗಿ ವಿಷಯ ತಿಳಿಸ್ಬೇಕು. ಯಾಕಿದು ಮುಖ್ಯ? ಈಗ ನಾನು ಟಿವಿಲಿ ಬರ್ತಾ ನಾನು ನೋಡ್ತಾ ಇದ್ದೆ, ಈಗಾಗಲೇನೇನೆ ಇದನ್ನ ಅರೆಸ್ಟ್ ಮಾಡಿರುವಂತ ಒಬ್ರು ಇಬ್ರು ಯಾರಿದ್ದಾರೆ, ಅವರದ್ದು ಹಿಂದ್ಗಡೆ ಅವ್ರ ಬ್ಯಾಕ್ ಗ್ರೌಂಡ್, ಅವನು ಪಿಕ್ ಪಾಕೆಟ್ ಮಾಡ್ತಾ ಇದ್ದ, ಅವನ ಮೇಲೆ 2 ಕ್ರಿಮಿನಲ್ ಕೇಸ್ ಇದೆ. ಇದು ಇನ್ವೆಸ್ಟಿಗೇಷನ್ ದಿಕ್ಕು ತಪ್ಪಿಸುವಂತ ಕೆಲಸ ಇದು. ಇದನ್ನ ಯಾರೋ ಪಿಕ್ ಪಾಕೆಟಿಗೆ ಮಾಡಿರುವಂತ ಕೆಲಸ ಅಲ್ಲ ಇದು, ವೈಯಕ್ತಿಕ ಕಾರಣದ ಮೇಲೆ ಮಾಡಿರುವಂತ ಕೆಲಸ ಅಲ್ಲ ಇದು, ವೈಯಕ್ತಿಕ ದ್ವೇಷಕ್ಕಾಗಿರೋ ಹತ್ಯೆ ಅಲ್ಲ ಇದು. ಹರ್ಷ ಹಿಂದೂ ಸಂಘಟನೆಯ ಕಾರ್ಯಕರ್ತ, ಹಿಂದುತ್ವದ ಪರವಾಗಿ ಕೆಲಸ ಮಾಡ್ತಾ ಇದ್ದ ಅನ್ನೋ ಕಾರಣಕ್ಕೋಸ್ಕರವೇ ಮಾಡಿರುವಂತ ಒಂದು ಕೃತ್ಯ ಇದು. ದೇರ್ ಫೋರ್ ದಿಸ್ ಇಸ್ ನಾಟ್ ಮರ್ಡರ್, ದೇರ್ ಫೋರ್ ದಿಸ್ ಇಸ್ ಆನ್ ಆಕ್ಟ್ ಆಫ್ ಟೆರರ್. ಆದ್ರಿಂದ ನೀವು ಬರೀ 302 ಕಡೆ ಮರ್ಡರು ಅಂತ ನೀವು ಕೇಸ್ ಹಾಕ್ಬಿಟ್ಟು ಇಲ್ಲಿ ಈ ಮಾರನೇ ದಿವಸ ಬೇಲ್ ತಗೊಳ್ಳೋ ಅಂತ ಕೇಸ್ ಹಾಕೋದಲ್ಲ, ಇದನ್ನ UAPA ಕೆಳಗಡೆ ಟೆರರ್ ಅಂತ ಹೇಳಿ ಆಕ್ಟ್ ಆಫ್ ಟೆರರ್ ಅಂತ ಕೇಸ್ ರಿಜಿಸ್ಟರ್ ಮಾಡಬೇಕು. ಇದು ಮೊದಲನೇದು. ಎರಡನೇದು, ಈ ಎಲ್ಲ ಸಂಘಟನೆಗಳು ರಾಜ್ಯದಲ್ಲಿ ಬೇರೆ ರಾಜ್ಯಗಳಲ್ಲಿ ಒಂದು ನೆಟ್ವರ್ಕ್ ಹೊಂದಿದ್ದಾವೆ. ಈ PFI, KFD, ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ, SDPI, ಈ ಎಲ್ಲ ಸಂಘಟನೆಗಳೇನಿದೆ ಕೇರಳ, ಉತ್ತರ ಪ್ರದೇಶ, ಕರ್ನಾಟಕ, ಗೋವಾ, ರಾಜಸ್ಥಾನ, ಎಲ್ಲ ಕಡೆ ಈ ಸಂಘಟನೆಗಳ ಜಾಲ ಹಬ್ತಾ ಇದೆ. ಇವತ್ತು ಯಾರು 4 ಜನ ಇವ್ರು ಅರೆಸ್ಟ್ ಮಾಡ್ಕೊಂಡು ಬಂದಿರ್ತಾರೆ, ಇವ್ರು ಬರೀ ಸುಪಾರಿ ಕಿಲ್ಲರ್ಗಳಷ್ಟೇನೆ. ಸುಪಾರಿ ಕೊಡೋರೆ ಹಿಂದ್ಗಡೆ ಇರ್ತಾರೆ, ಇದನ್ನ ಎಕ್ಸಿಕ್ಯೂಟ್ ಮಾಡುವಂತ ಮಾಸ್ಟರ್ ಮೈಂಡ್ಗಳು ಹಿಂದೆ ಇರ್ತಾರೆ.
ಅವರನ್ನ ನಾವು ಹಿಂತಿಕ್ಕಬೇಕು, ಅವರನ್ನ ನಾವು ಕಡಿವಾಣ ಹಾಕಬೇಕು ಅಂತಂದ್ರೆ ರಾಜ್ಯದಲ್ಲಿ ಅದಕ್ಕೆ ಬೇಕಾಗುವಂತಹ ಒಂದು ವಿಶೇಷ ವ್ಯವಸ್ಥೆ ಕಲ್ಪಿಸಬೇಕು. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಬರುವಂತಹ ಬಜೆಟ್ ಸೆಷನ್ನಲ್ಲಿ ಸರ್ಕಾರದ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ನ ಕೆಳಗಡೆ ಕರ್ನಾಟಕದಲ್ಲಿ ಒಂದು ವಿಶೇಷವಾಗಿರುವಂಥ ಭಯೋತ್ಪಾದಕ ನಿಗ್ರಹ ದಳವನ್ನು ನಾವು ಜಾರಿಗೆ ತರಬೇಕು. ಈಗಿರುವಂಥ ATC ಏನಿದೆ ಅದರಲ್ಲಿ ಇರೋದು 8-10 ಅಧಿಕಾರಿಗಳಷ್ಟೇ. ಅವ್ರಿಗೆ ಬೇಕಾಗಿರುವಂಥ ಸರಿಯಾಗಿರುವಂಥ ಸೌಕರ್ಯಗಳಿಲ್ಲ, ಮ್ಯಾನ್ ಪವರ್ ಇಲ್ಲ, ರಿಸೋರ್ಸಸ್ ಇಲ್ಲ. ನಾವು ಕರ್ನಾಟಕದಲ್ಲಿ ಈ ರೀತಿಯ ಭಯೋತ್ಪಾದಕ ಕೃತ್ಯಗಳು ಮುಂದೆ ನಡೆಯದಲೇ ಇರೋದಕ್ಕೆ ವಿಶೇಷವಾಗಿರುವಂಥ ಒಂದು ಏಜೆನ್ಸಿಯನ್ನು ಸ್ಥಾಪನೆ ಮಾಡಬೇಕು. ಆ ಏಜೆನ್ಸಿಗೆ ಬೇಕಾಗಿರುವಂಥ ಬಜೆಟರಿ ಸಪೋರ್ಟನ್ನು March 1 ಘೋಷಣೆ ಆಗುವಂಥ ಬಜೆಟ್ನಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ನಾವು ಜಾರಿಗೆ ತರಬೇಕು. ಇಲ್ಲಾಂತಂದ್ರೆ ಈ ಸೈಕಲ್ ಆಫ್ ಎವಿಡೆನ್ಸ್ ಇದೇ ರೀತಿ, ಈ ಸೈಕಲ್ ಆಫ್ ಮರ್ಡರ್ಗಳು, ಡೆತ್ಗಳು ಇದೇ ರೀತಿ ಕಂಟಿನ್ಯೂ ಆಗ್ತಾನೆ ಇರ್ತವೆ.